ಹೆಸರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತದೆ, ನೋಡ್ಕೊಂಬರೋಣ. ಬಿಜೆಪಿ ವಿರುದ್ಧ ಸಿಎಂ ವಾಗ್ದಾಳಿ, ನಾನು ಮೋದಿ ಅವರ ಭಾಷಣ ಕೇಳೋಕೆ ಹೋಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು 3.5 ವರ್ಷವಾಗಿದೆ, ಏನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಸ್, ನಾನು ಮೋದಿ ಅವರ ಭಾಷಣ ಕೇಳೋಕೆ ಹೋಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು 3.5 ವರ್ಷವಾಗಿದೆ, ಏನು ಅಭಿವೃದ್ಧಿ ಮಾಡಿದ್ದಾರೆ? ರೈತರ ಸಾಲ ಮನ್ನಾ ಮಾಡಿದ್ದಾರಾ? ಅಭಿವೃದ್ಧಿ ಮಾಡದವರು ಯಾರು ಅನ್ನೋದು ರಾಜ್ಯದ ಜನತೆಗೆ ತಿಳಿದಿದೆ. ಹೀಗಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಾಕಷ್ಟು ಕೇಸ್ಗಳಿವೆ. ಯೋಗಿ ಆದಿತ್ಯನಾಥ್ ಮೇಲೆ 306 ಕೇಸ್ಗಳಿವೆ. ನೈತಿಕತೆ ಮೇಲೆ ಕೇಳೋದಾದ್ರೆ ಇವರು ರಾಜೀನಾಮೆ ಕೊಡಬೇಕು ಅಲ್ವಾ? ಇದೆಲ್ಲ ಮಾಡದೆ ಜಾರ್ಜ್ ರಾಜೀನಾಮೆ ಕೊಡಿ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಸವಾಲನ್ನು ಹಾಕಿದ್ದಾರೆ. ಇನ್ನು ಕೇಸ್ ಅಲ್ಲಿ ಎಲ್ಲೂ ಕೂಡ ಜಾರ್ಜ್ ಹೆಸರಿಲ್ಲ. ಇನ್ನು ಬಿ ರಿಪೋರ್ಟ್ ಬಗ್ಗೆ ಚರ್ಚೆ ಕೂಡ ನಡೆಸಿಲ್ಲ. ಇದನ್ನ ಸಿಬಿಐಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಾಡುವಂತ ಇದರಿಂದ ಏನಾದ್ರು ಅಭಿವೃದ್ಧಿ ಮಾಡಿದಾರ? ರೈತರಿಗೆ ಏನ್ ಅಭಿವೃದ್ಧಿ ಮಾಡಿದಾರ? ರೈತ ಸಾಲ ಮನ್ನಾ ಮಾಡಿದಾರ? ವಿಶೇಷವಾಗಿ ಏನಾದ್ರು ರೈತರಿಗೆ ಬರಗಾಲ ಇತ್ತು, ವಿಶೇಷವಾದಂತ ಪರಿಹಾರ ಕೊಟ್ಟಿದ್ದಾರ? ಬಡವರಿಗೋಸ್ಕರ ಏನಾದ್ರು ಕಾರ್ಯಕ್ರಮ ಮಾಡಿದಾರ? ಡಿಮಾನಿಟೈಸೇಷನ್ ಕಾರ್ಯಕ್ರಮ ಅವ್ರು ಮಾಡುವಂತ ಇದರಿಂದ ಏನಾದ್ರು ಬಡವರಿಗೆ ಅನುಕೂಲ ಆಗಿದೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗಿದೆ, ಸಣ್ಣ ವ್ಯಾಪಾರಗಾರರಿಗೆ ಅನುಕೂಲ ಆಗಿದೆ? ಇಲ್ಲ, 5 ಲಕ್ಷ ರೂಪಾಯಿ ತಗೋಬರ್ತೀವಿ ಕಪ್ಪಣ ಹೊರದೇಶದಿಂದ ಮಾಡಿದ್ರೆ 2 ಕೋಟಿ ಉದ್ಯೋಗ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಎಸ್ ರವಿ ಪಾಂಡವಪುರ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಯಾವ ಸಂದರ್ಭದಲ್ಲಿ, ಹಾಗೇನೆ ಏನೆಲ್ಲ ಹೇಳಿದ್ರು, ಹೆಚ್ಚಿನ ಅಪ್ಡೇಟ್ಸ್ ಪ್ಲೀಸ್. ಅಪ್ಪಣ್ಣ, ಇವತ್ತು ಈಗಷ್ಟೇ ಬೆಂಗಳೂರಿನಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬ್ರಾಹ್ಮಣ ಮಹಾಸಭಾದವರು ಆಯೋಜಿಸಿರುವಂತಹ ಅಭಿನಂದನೆ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣಗಳಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೂ ಮುನ್ನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ ಅಲ್ಲಿ ಮೋದಿ ಅವರು ಭಾಷಣ ಮಾಡ್ತಾ ಪರೋಕ್ಷವಾಗಿ ಸಿದ್ದರಾಮಯ್ಯನವರನ್ನ ಟೀಕಿಸಲಿಕ್ಕೆ ಮುಂದಾಗಿದ್ರು. ಈ ಒಂದು ವಿಚಾರದಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಅಭಿವೃದ್ಧಿಯನ್ನ ಮಾಡಿದವರು ಯಾರು, ಅಭಿವೃದ್ಧಿಯನ್ನ ಮಾಡದೆ ಇರುವವರು ಯಾರು ಅಂತೇಳಿ ನೇರವಾಗಿ ಪ್ರಶ್ನೆಯನ್ನ ಹಾಕಿರುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಕಳೆದ 3.5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಬಡವರಿಗಾಗಿ ರೈತರಿಗಾಗಿ ಕಾರ್ಯಕ್ರಮವನ್ನ ನೀಡಿದೆ, ಆದ್ರೆ ನಮ್ಮ ರಾಜ್ಯ ಸರ್ಕಾರ ಅನ್ನಭಾಗ್ಯ ಸೇರಿದಂತೆ 100+ ಯೋಜನೆಗಳನ್ನ ಜಾರಿಗೆ ತಂದು ಬಡವರ ಪರ, ದೀನ ದಲಿತರ ಪರ. ಹಾಗಾಗಿ ನಾವು ಬಡವರ ಪರ ಇದ್ದೀವಿ, ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀವಿ, ಕಪ್ಪು ಹಣವನ್ನ ತರ್ತೀನಿ ಅಂತ ಹೇಳಿ ಬೊಗಳೆಯನ್ನ ಬಿಡ್ತಿದ್ರು. ಏನೆಲ್ಲ ಕೆಲಸವನ್ನ ಮಾಡಿದ್ದಾರೆ ಅವರು. ಇನ್ನು ಪ್ರಮುಖವಾದ ವಿಚಾರ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರದಲ್ಲಿ ಸ್ವತಂತ್ರವನ್ನ ತರಲಿಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತ ಅಥವಾ ಬಿಜೆಪಿ ಯಾರಾದ್ರೂ ಕೂಡ ಹೋರಾಟವನ್ನ ಮಾಡಿದಾರಾ? ಅವ್ರದೆಲ್ಲದೂ ಕೂಡ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಮತ್ತೆ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದ ನಡೆ ಅಂತ ಹೇಳಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅದ್ರ ಜೊತೆಗೆ ಇನ್ನು ವಿಜಯಶಂಕರ್ ಅವರು ಪಕ್ಷಕ್ಕೆ ಸೇರುವ ವಿಚಾರ ನನಗೆ ಗೊತ್ತಿಲ್ಲ, ಆದ್ರೂ ಅವರು ಬಂದ್ರೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರು ಬಿಜೆಪಿಗೆ ಹೋಗ್ತಾರ ಎಂಬ ಮಾತಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಮುಳುಗ್ತಿರುವ ಹಡಗು, ಅಲ್ಲಿಗೆ ಯಾರು ಹೋಗ್ತಾರೆ, ಹಾಗಾದ್ರೆ ವಿಜಯಶಂಕರ್ ಯಾಕೆ ಪಕ್ಷವನ್ನ ಬಿಟ್ಟು ಬಿಡ್ತಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಅವರು ಮುಂದಾಗಿದ್ರು. ಇದ್ರ ಜೊತೆಗೆ ಪ್ರಮುಖವಾದ ವಿಚಾರ ಅಂತಂದ್ರೆ ಕೆಜೆ ಜಾರ್ಜ್ ಅವರ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಹೇಳ್ತಾರೆ. ಆ ಲೆಕ್ಕ ಹೋದ್ರೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಹಲವು ಕೇಸ್ ಗಳಿವೆ, ಯೋಗಿ ಆದಿತ್ಯನಾಥ ವಿರುದ್ಧ ಕೂಡ 3-6 ಕೇಸ್ ಇದೆ. ಅಂತಹ ವ್ಯಕ್ತಿಯನ್ನೇ ಇವರು ಅಧಿಕಾರದಲ್ಲಿ ಬಿಡ್ತಾರೆ ಅಂತದ್ರಲ್ಲಿ. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.